ನಾಡಿನ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಹೋಳಿ ಹಬ್ಬವನ್ನು ಮನುಷ್ಯನ ಜೀವನದ ಎಲ್ಲ ಕಹಿಗಳನ್ನು ಹೋಗಲಾಡಿಸಿ ಕಾಮಣ್ಣನ ದಹನ ನಂತರ ನಾಡು ಒಳ್ಳೆಯದಾಗಲಿ ಒಲಿತಲಾಗಲಿ ಅಂತ ಬಯಸುತ್ತಾ, ಜೊತೆ ಜೊತೆಯಲ್ಲಿ ಇವತ್ತು ನನ್ನ ರಾಜಕೀಯ ಗುರುಗಳು ರಾಜ್ಯದ ದಿಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರ ಮಾರ್ಗದರ್ಶನದಂತೆ ನನ್ನನ್ನು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನೇಮಕಗೊಳಿಸಿದ್ದಾರೆ. ಅವರ ಜೊತೆ ಜೊತೆಯಲ್ಲಿ ಈ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಸಾಯಿ ಗಾಂವ್ಕರ್ ಅವರು, ಇವರೆಲ್ಲರನ್ನು ಕೂಡ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ಅವರ ಮಾರ್ಗದರ್ಶನದಲ್ಲಿ ನಿರ್ವಹಿಸ್ತೇನೆ ಅನ್ನುವಂಥ ಮಾತು ಹೇಳ್ತಾ, ಇದನ್ನು ನನಗೆ ನೇಮಕ ಮಾಡುವಲ್ಲಿ ನಮ್ಮ ದಾಂಡೇಲಿ ತಾಲೂಕಿನ ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮಿತ್ರರು ಮತ್ತು ಪಕ್ಷದ ಕಾರ್ಯಕರ್ತರು ಇದ್ದಂಥ ಎಲ್ಲರೂ ನಿನ್ನ ಸಹಕರಿಸಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದ ನಾನು ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೆಸರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಲ್ಲಿ ನಾನು ಶ್ರಮ ಪ್ರಯತ್ನಿಸ್ತೇನೆ ಅನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ವಿ ಆರ್ ಹೆಗಡೆ ಸರ್ ಅವರನ್ನು ಕೂಡ ನನ್ನ ಜೊತೆಯಲ್ಲಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾನು ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ.